ಮಂಜುನಾಥ್ ರೆಡ್ಡಿ ಅಂತ ಅವ್ರ ಮನೆಯಲ್ಲಿ ಹೋಗಿದ್ವಿ ಸರ್, ಬೆಳಗಟ್ಟದಲ್ಲಿ. ಅಲ್ಲಿಂದ ಒಂದು 2 ಕಿಲೋಮೀಟ್ರ್ ಮುಂದೆ ಒಂದು ಕಾರ್ ನಿಂತ್ಕೊಂಡಿದ್ವಿ ಸರ್. ಕಾರಲ್ಲಿ 4 ಜನ ಹೊರಗಡೆ ಗಾಡಿ ಡಿಕ್ಕಿ ಓಪನ್ ಮಾಡಿಕೊಂಡು ಒಂದಿಬ್ಬರು ಕೂತ್ಕೊಂಡಿದ್ರು. ಒಬ್ಬ ಲೈಟ್ ಹಿಂಗೆ ಕೈಯಂದ ಸರ್, ಅಂದಿದ ತಕ್ಷಣ ನಿಲ್ಲಿಸು ಅವ್ರು ಮಾತಾಡ್ತಾರೆ ಅಂತ ಹೇಳಿ ನಿಲ್ಲಿ ಸರ್. ನಿಮ್ಮ ಬಂದು ಹತ್ರಕ್ಕೆ ಹೋಗಿದ ತಕ್ಷಣ ರಾಡ್ಗಳು ತಂದು ಮಾಡಿಸ್ತೀವಿ ಸರ್. ಫ್ರಂಟ್ ಗ್ಲಾಸು ಸೈಡ್ ಗ್ಲಾಸ್ ಹೊಡೆದ ಸರ್ ಅಷ್ಟೇ. ಅಲ್ಲಿಂದ ಮೂವರು ಗಾಡಿ ನಂಬರ್ ನೋಡ್ತಾ ನೀನು ಏನು ಕಾಣಿಸ್ತೀನಿ. ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ವಿಧಾನಸಭಾ ಕ್ಷೇತ್ರದ ತುರುನೂರು ಹೋಬಳಿಯಲ್ಲಿ ಭಾರತೀಯ ಜನತಾ ಪಾರ್ಟಿಯ ತಾಲೂಕು ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ಸೂರ್ನಳ್ಳಿ ಶ್ರೀನಿವಾಸ್ ಅವರು ಎಲೆಕ್ಷನ್ ಗೈಡ್ಲೈನ್ನ ಟೈಮಿಂಗ್ ಒಳಗಡೆ ಕ್ಯಾಂಪೇನ್ ಮಾಡ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಕಾಂಗ್ರೆಸ್ನ ಗುಂಡಾಗಳು, ಕಾಂಗ್ರೆಸ್ನ ಹಾಲಿ ಶಾಸಕರಾಗಿರ್ತಕ್ಕಂಥ ರಘುಮೂರ್ತಿ ಅವರ ಬೆಂಬಲಿಗರು ಏನು ನಮ್ಮ ಭಾರತೀಯ ಜನತಾ ಪಾರ್ಟಿಯ ತಾಲೂಕು ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀನಿವಾಸ್ ಅವರ ಕಾರಿನ ಮೇಲೆ ಹಲ್ಲೆ ಮಾಡಿ ಏನು ಮಚ್ಚು ರಾಡುಗಳಿಂದ ಅಲ್ಲೇ ನಡೆಸಿ ಅವ್ರನ್ನ ಮಾರಣಾಂತಿಕವಾಗಿ ಅಲ್ಲೇ ಮಾಡ್ತಕ್ಕಂಥ ಘಟನೆ ಇವತ್ತು ರಾತ್ರಿ 9:00 ತುರುನೂರು ಹತ್ರ ನಡೆದಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಕಾರ್ಯಕರ್ತರು ಕೂಡ ಇವತ್ತು ತುರುನೂರು ಪೊಲೀಸ್ ಸ್ಟೇಷನ್ನ ಮುಂದಗಡೆ ನಾವೆಲ್ಲರೂ ಕೂಡ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಕಾಂಗ್ರೆಸ್ಸು ಯಾವ ರೀತಿ ಅಂದರೆ ಇಡೀ ದೇಶದಲ್ಲಿ ತನ್ನ ಸ್ವಂತ ಶಕ್ತಿಯಿಂದ ಯಾವತ್ತು ಕೂಡ ಚುನಾವಣೆ ಮಾಡಲಿಕ್ಕೆ ಯಾವತ್ತಾಗೋದಿಲ್ವೋ ಅವತ್ತು ಇಡೀ ದೇಶದಲ್ಲಿ ಗಲಭೆ ಎಬ್ಬಿಸ್ತಕ್ಕಂಥ ಕೆಲಸವನ್ನು ಕಾಂಗ್ರೆಸ್ ತನ್ನ ಸಂಸ್ಕೃತಿಯನ್ನು ಮುಂದುವರಿಸಿದ ಭಾಗವಾಗಿ ಇವತ್ತು ಚಳ್ಳಕೆರೆ ವಿಧಾನಸಭಾ ಕ್ಷೇತ್ರದಲ್ಲಿ ಕೂಡ ಮಾಡ್ತಾ ಇರತಕ್ಕಂಥದ್ದು. ಏನು ವರ್ಣದಲ್ಲಿ ಕೂಡ ಮೊನ್ನೆ ನಾವೆಲ್ಲರೂ ಕೂಡ ಇಡೀ ಕರ್ನಾಟಕ ರಾಜ್ಯ ಗಮನಿಸಿದೆ ಏನು ಸೋಲುವ ಭೀತಿಯಿಂದ ಏನು ಹಲ್ಲೆಗಳನ್ನು ಮಾಡ್ತಾ ಇರತಕ್ಕಂಥದ್ದು, ಗಲಾಟೆಗಳನ್ನು ನಡೆಸ್ತಾ ಇರತಕ್ಕಂಥ ಕಾಂಗ್ರೆಸ್ನ ಸಂಸ್ಕೃತಿ ಚಳ್ಳಕೆರೆಯಲ್ಲಿ ನಡೆಯೋದಿಲ್ಲ. ಇವತ್ತು ನಾವು ಚಳ್ಳಕೆರೆಯಲ್ಲಿ ಸಶಕ್ತವಾಗಿದ್ದೀವಿ, ಚುನಾವಣೆಯನ್ನು ನಾವು ಗೆಲ್ತೀವಿ ಅಂತಕ್ಕಂಥ ವಿಶ್ವಾಸ ನಮಗಿದೆ. ಜಿಲ್ಲಾ ಪೊಲೀಸ್ ಆಡಳಿತ ಅವ್ರನ್ನ ತಕ್ಷಣ ಬಂಧನ ಮಾಡಬೇಕು. ತುರುನೂರು ಪೊಲೀಸರು ಏನಿದ್ದಾರೆ, ಚಳ್ಳಕೆರೆ ಪೊಲೀಸರು ಏನಿದ್ದಾರೆ, ಸಂಪೂರ್ಣವಾಗಿ ಕಾಂಗ್ರೆಸ್ನ ಏನು ಕೈಗೊಂಬೆಯ ಕೆಲಸ ಮಾಡ್ತಾ ಇರತಕ್ಕಂಥದ್ದು. ಏನು ಎಲೆಕ್ಷನ್ನ ಗೈಡ್ಲೈನ್ ಏನಿದೆ, ಆ ಗೈಡ್ಲೈನ್ ಪ್ರಕಾರ 4-5 ಜನ 6 ಜನ ಕ್ಯಾಂಪೇನ್ ಮಾಡಿದ್ರೆ ನಿಮ್ಗೆ ಕ್ಯಾಂಪೇನ್ ಮಾಡಲಿಕ್ಕೆ ಪರ್ಮಿಷನ್ ಎಲ್ಲಿದೆ, ನೀವು ಕ್ಯಾಂಪೇನ್ ಮಾಡಲಿಕ್ಕೆ ನೀವು ಪರ್ಮಿಷನ್ ತಗೊಂಡು ಕ್ಯಾಂಪೇನ್ ಮಾಡಿರಿ ಅಂತ ಕಾರ್ಯಕರ್ತರನ್ನ ಮನೆ ಮನೆಯಿಂದ ವಾಪಸ್ ಕಳಿಸ್ತಕ್ಕಂಥದ್ದು, ಈ ಥರದ ಹಲ್ಲೆಗಳನ್ನು ನಡೆದರೆ ಅವ್ರಿಗೆ ಸಪೋರ್ಟ್ ಮಾಡ್ತಾ ಇರತಕ್ಕಂಥದ್ದು ಈಗಾಗಲೇ ಅನೇಕ ಬಾರಿ ನಡೆದಿದೆ. ಈ ನಿಟ್ಟಿನಲ್ಲಿ ನಾವು ಯಾವುದೇ ಕಾರಣಕ್ಕೂ ಇದನ್ನು ಸುಮ್ಮನೆ ಬಿಡೋದಿಲ್ಲ. ನಾವು ಏನಾದರೂ ಇದನ್ನ ಬಂಧನ ಮಾಡಲಿಲ್ಲ ಅಂತಂದರೆ ಇಡೀ ರಾಜ್ಯಾದ್ಯಂತ ಪ್ರತಿಭಟನೆ ನಡೆಸಬೇಕಾಗುತ್ತೆ.